ದೇಶವೇ ಲೋಕಸಭಾ ಚುನಾವಣೆಯ ಮಹಾ ಹಣಾಹಣಿಗೆ ಕಾದು ಕುಳಿತಿದ್ರೆ ರಾಜಕೀಯ ರಣರಂಗದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಸೋಲು ಗೆಲುವಿನ ಛಾಯೆಗೆ ಕೈಗನ್ನಡಿ ಹಿಡಿದಂತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯ ಮೂಲಕ ಸರ್ಕಾರದ ಚುಕ್ಕಾಣಿ ಹಿಡಿತಾದ್ರೂ ಇದೀಗ ಲೋಕಸಭೆ ವಿಚಾರವಾಗಿ ಬಹುದೊಡ್ಡ ಶಾಕ್ ಒಂದು ಕಾಂಗ್ರೆಸ್ಗೆ ಎದುರಾಗಿದೆ ಲೋಕಸಭೆಯಲ್ಲೂ ಗ್ಯಾರಂಟಿಯ ಮೂಲಕ ಗಮನ ಸೆಳೆಯಬೇಕು ಅನ್ನುವಂತಹ ಕಾಂಗ್ರೆಸ್ನ ಪ್ಲಾನ್ ಇದೀಗ ಫ್ಲಾಪ್ ಆಗಿದೆ ಯಾಕಂದರೆ ಕಾಂಗ್ರೆಸ್ನ ನಾಯಕರೇ ಇದೀಗ ನೀರಿನಲ್ಲಿ ಕೈಬಿಟ್ಟಂತಿದೆ ಲೋಕಸಭೆ ಸಮರದಲ್ಲಿ ಕಾಂಗ್ರೆಸ್ಗೆ ಮಹಾ ಹೊಡೆತ ಬಿತ್ತಂತಿದೆ ಹಾಗಿದ್ರೆ ಈ ಡಿ ಎ ಆಡಳಿತ ಚುಕ್ಕಾಣಿ ಹಿಡಿಯುತ್ತಾ ಅನ್ನೋಂಥ ಪ್ರಶ್ನೆ ಅದ್ಯಾಕೂ ನಿಜವಾಗುತ್ತೆ ಅನ್ನೋ ಹಾಗೆ ರಾಜಕೀಯ ಬದಲಾವಣೆ ನಡೀತಾ ಇದೆ ಇತ್ತೀಚೆಗೆ ಗುಜರಾತ್ನ ಜಾಮ್ನಗರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಸೇರಿ ಅಚ್ಚರಿ ಮೂಡಿಸಿದ್ರು ಆದರೆ ಇದೀಗ ಗುಜರಾತ್ನ ಜಾಮ್ ದೇವಭೂಮಿ ದ್ವಾರಕಾ ಜಿಲ್ಲೆ ಇತಿಹಾಸದಲ್ಲಿ ಅತಿ ದೊಡ್ಡ ರಾಜಕೀಯ ಪರಿವರ್ತನೆಗೆ ಸಾಕ್ಷಿಯಾಗಿದೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿ ವಿರೋಧ ಪಕ್ಷದ ನಾಯಕ ಸೇರಿದಂತೆ ಹಲವು ಪ್ರಮುಖ ಕಾಂಗ್ರೆಸ್ ಮುಖಂಡರು ಕೇಸರಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ದ್ವಾರಕಾ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭಾಯಿ ಕರ್ಮೂರ್ ಪ್ರತಿಪಕ್ಷದ ನಾಯಕ ಹಾಗೂ ತಾಲೂಕು ಪಂಚಾಯತ್ ಸದಸ್ಯೆ ಯೋಗೇಶ ಭಾಯಿ ನಂದನೀಯ ತಾಲೂಕು ಪಂಚಾಯಿತಿ ಸದಸ್ಯ ಲಕ್ಷ್ಮಣಭಾಯಿ ಚಾವಡ ದ್ವಾರಕಾ ಕಾಂಗ್ರೆಸ್ ಒಬಿಸಿ ಸೆಲ್ ಅಧ್ಯಕ್ಷ ಕಿಶನ್ ಭಾಯ್ ಭಾಟಿಯಾ ತಾಲೂಕು ಪಂಚಾಯತಿ ಸದಸ್ಯೆ ಮಲ್ಸಿಭಾಯಿ ದಹಿಯಾ ಸೇರಿದಂತೆ ಎಂಟು ನೂರು ಮಂದಿ ಬಿಜೆಪಿ ಸೇರಿ ಇಂಡಿಯಾ ಬಣಕ್ಕೆ ಬಹುದೊಡ್ಡ ಶಾಕ್ ನೀಡಿದ್ದಾರೆ ಕಾಂಗ್ರೆಸ್ ಮುಕ್ತ ವಾತಾವರಣ ಇದು ನಮ್ಮ ನಿರ್ಧಾರ ಪೂನಂಬೆನ್ ಮೇಡಮ್ जामनगर संसदे पूनमबेन मैडम कांग्रेस के डॉट हटता कोटिदार राज्य संपुट सचिव मुलुभाई भेरा मत्त जिला बीजेपी अध्यक्ष मयूरभाई गदवी अवरो ಕಂಬಲಿಯಾದಲ್ಲಿ ನಡೆದ ಸಭೆಯಲ್ಲಿ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಸ್ವಾಗತಿಸಿದ್ರು ಇದೇ ವೇಳೆ ಪೂನಂಬೆನ್ ಮೇಡಂ ಮಾತನಾಡಿ ದೇಶದಂತೆ ಜಾಮ್ನಗರ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಮುಕ್ತ ವಾತಾವರಣ ನಿರ್ಮಾಣವಾಗಿದೆ ಭಾರತದ ಜನತೆ ಕೂಡ ದೇಶವನ್ನು ಕಾಂಗ್ರೆಸ್ನಿಂದ ಮುಕ್ತಗೊಳಿಸಲು ನಿರ್ಧರಿಸಿದ್ದಾರೆ ಎಂದು ಹೇಳಿದ್ರು ನಮ್ಮ ಪ್ರೀತಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಅಭಿವೃದ್ಧಿಪಡಿಸಲು ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಒಗ್ಗೂಡಿದ್ದಾರೆ ಎಂಬುದಾಗಿ ಅವರು ಮಾತನಾಡಿದ್ರು ರಾಜ್ಯಾದ್ಯಂತ ಬಿಜೆಪಿ ಬಲಿಷ್ಠವಾಗುತ್ತಿದೆ ಎಂಬುದಾಗಿ ಗೆಲ್ಲುವ ಆತ್ಮವಿಶ್ವಾಸವನ್ನ ಬಲಗೊಳಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಚಿಂತನೆ ಹಾಗೂ ಪೂನಂಬೆನ್ ಮೇಡಂ ಅವರ ಕಾರ್ಯವೈಖರಿಯಿಂದಾಗಿ ದೇವಭೂಮಿ ದ್ವಾರಕಾ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿದೊಡ್ಡ ಹಿನ್ನಡೆಯಾಗಿದೆ ಪಕ್ಷಾಂತರದ ಮೂಲಕ ಈ ನಾಯಕರು ಕಾಂಗ್ರೆಸ್ನ ನಾಯಕತ್ವ ಮತ್ತು ಅದರ ಸಿದ್ಧಾಂತದಲ್ಲಿ ತಮ್ಮ ನಂಬಿಕೆಯ ಕೊರತೆಯನ್ನ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಹಲವು ಕಾಂಗ್ರೆಸ್ ಸದಸ್ಯರ ಪಕ್ಷಾಂತರದಿಂದಾಗಿ ದ್ವಾರಕಾ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಹುತೇಕ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಈ ಘಟನೆಯು ಗುಜರಾತ್ನಲ್ಲಿನ ರಾಜಕೀಯ ಸಮೀಕರಣದಲ್ಲಿ ಪ್ರಮುಖ ಬದಲಾವಣೆಯಾಗಿ ಪರಿಗಣಿಸಲ್ಪಟ್ಟಿದೆ ಅಲ್ಲಿ ಬಿಜೆಪಿಯು ರಾಜ್ಯಾದ್ಯಂತ ತನ್ನ ಅಧಿಕಾರವನ್ನು ಕ್ರೋಢೀಕರಿಸುತ್ತಿದೆ ಮತ್ತು ಸಾಂಪ್ರದಾಯಿಕ ಕಾಂಗ್ರೆಸ್ ಭದ್ರ ಕೋಟೆಗಳಲ್ಲಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಿದೆ ಒಟ್ಟಾರೆ ಎನ್ಡಿಎ ಎನ್ಡಿಎ ಮಹಾಸಮರದಲ್ಲಿ ದಿನಕ್ಕೊಂದು ರಾಜಕೀಯ ಬದಲಾವಣೆ ಲೋಕಸಮರದ ಕುರ್ಚಿಯನ್ನ ಅತ್ತಿಂದಿತ್ತ ಇಳಿತಾ ಇದೆ ಗೆಲೋರ್ಯಾರು ಎನ್ನುವ ಪ್ರಶ್ನೆಗೆ ಲೋಕಸಭಾ ಸಮರದ ಅಂತ್ಯದವರೆಗೂ ಕಾದು ನೋಡಬೇಕಿದೆ ಈ ಇವತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮ್ಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ